ಮತ್ತೊಬ್ಬರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಸೈಬರ್ ಸೆಕ್ಯೂರಿಟಿ ತಜ್ಞ ಶುಭಾ ಮಂಗಳ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈಗಾಗಲೇ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೆ, ನಾನು ಅದರ ಮುಂದುವರೆದ ಭಾಗದಲ್ಲಿ ನಿಮ್ಮನ್ನು ಪ್ರಶ್ನೆಯನ್ನು ಕೇಳ್ತೇನೆ. ಈಗಾಗಲೇ ಅನಂತ್ ಪ್ರಭು ಸರ್ ಹೇಳ್ತಾ ಇದ್ರು ಸೈಬರ್ ತಜ್ಞರು, ಅದರ ರೀತಿಯಾಗಿ ಶ್ರೀಹರಿಕಾರ್ ಅಂತವ್ರು ಇದ್ದಾರೆ, ಮೊಬೈಲ್ ಆ್ಯಪ್ಗಳ ಎಕ್ಸ್ಪರ್ಟು. ಈ ರೀತಿಯಾಗಿ ಚರ್ಚೆಯನ್ನು ಮಾಡಬೇಕಾದ್ರೆ ಒಂದು ಅಂಶ ನನ್ನನ್ನು ಕಾಡ್ತಾ ಇದ್ದಿದ್ದು ಶುಭ ಮಂಗಳ ಅವರೇ, ಅದೇನು ಅಂತಂದರೆ ಈ ಆ್ಯಪ್ಗಳ ಪರ್ಮಿಷನನ್ನು ವಿಚಾರದಲ್ಲಿ ನನ್ನನ್ನು ಅತ್ಯಂತ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಆ್ಯಪ್ಗಳಿಗೆ ನನ್ನ ಗ್ಯಾಲರಿಯ ಪರ್ಮಿಷನನ್ನು ನಾನು ಯಾಕೆ ಕೊಡಬೇಕು? ಆ್ಯಪ್ಗಳಿಗೆ ನನ್ನ ಕ್ಯಾಮ್ರಾ ಪರ್ಮಿಷನನ್ನು ನಾನು ಯಾಕೆ ಕೊಡಬೇಕು? ಆ್ಯಪ್ಗಳಿಗೆ ನನ್ನ ಕಾಂಟ್ಯಾಕ್ಟ್ಸ್ಗಳ ಪೂರ್ತಿಯಾಗಿ ಪರ್ಮಿಷನನ್ನು ನಾನು ಯಾಕೆ ಕೊಡಬೇಕು? ಇವುಗಳಿಗೆ ಯಾವುದೂ ರಿಸ್ಟ್ರಿಕ್ಷನ್ ಇರೋದಿಲ್ಲ ಅನ್ನೋದಾದರೆ ಪ್ಲೇಸ್ಟೋರ್ನವರಿಗೆ ಯಾವ ಜವಾಬ್ದಾರಿ ಇರುತ್ತೆ ಅದಕ್ಕೆ ಆ್ಯಪ್ಗಳಿಗೆ ಪರವಾನಗಿಯನ್ನು ಕೊಡೋಕ್ಕೆ? ಹೌದು, ನಿಜ. ಮೊದಲನೇದಾಗಿ ಯಾವುದೇ ಆ್ಯಪನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೂ ನಮ್ಗೆ ಅದರಲ್ಲಿ ಡಿಸ್ಕ್ಲೈಮರ್ ಇರುತ್ತೆ, ಅದರಲ್ಲಿ ಡೀಟೇಲ್ಸ್ ಬರೆದಿರ್ತಾರೆ. ಈ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಆ ಆ್ಯಪ್ ಯಾವ ಯಾವ ಅಂಶಗಳು ಅಂದ್ರೆ ನಮ್ಮ ಫೋನಿನಲ್ಲಿರುವ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಯಾವ್ದನ್ನ ಹತೋಟಿಗೆ ತಗೊಳತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕ್ಲೈಮರ್ ಇರುತ್ತೆ. ನಾವು ಸಾಕಷ್ಟು ಸತಿ 99 ಭಾಗ ನಾವು ಯಾವುದೇ ಡಿಸ್ಕ್ಲೈಮರ್ನ ಓದಲ್ಲ, ನೀಟಾಗಿ ಅದನ್ನ ಅಗ್ರಿ ಅಥವಾ ಓಕೆ ಅನ್ನೋದನ್ನ ಒತ್ತಿ ಪ್ರೊಸೀಡ್ ಆಗ್ತೀವಿ, ಇನ್ಸ್ಟಾಲ್ ಮಾಡ್ಕೊಳ್ತೀವಿ. ಇದು ಒಂದು ಕಡೆ. ಆದ್ರೆ ಎರಡನೆಯದು, ನಾವು ಡೌನ್ಲೋಡ್ ಮಾಡುವಂತಹ ಅಪ್ಲಿಕೇಶನ್ ಯಾವುದೇ ಆಗಿದ್ರು ಅದರಲ್ಲಿ ಯಾವುದೇ ರೀತಿಯಾದಂತಹ ಮ್ಯಾಲ್ವೇರ್ ಇಲ್ಲ, ಯಾವುದೇ ರೀತಿಯಾದಂತಹ ವೈರಸ್ ಇಲ್ಲ, ಇನ್ಫೆಕ್ಷನ್ಸ್ ಇಲ್ಲ, ಹಾಗೆ ಕ್ಲೀನ್ ಆಗಿದೆ ಅಂತ ಯಾರು ಸರ್ಟಿಫೈ ಮಾಡ್ತಾ ಇದ್ದಾರೆ? ಇಲ್ಲಿ ಯಾರನ್ನ ನಂಬಿ ನಾವು ಈ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ತಾ ಇದೀವಿ? ಇದು ಮುಂದಿನ ಪ್ರಶ್ನೆ. ಮತ್ತೊಂದು ಪ್ರಶ್ನೆ ನಮ್ಗೆ ಇಲ್ಲಿ ಹೇಳೋದು ಏನು ಅಂದ್ರೆ, ಇದು ಯಾರ ಅಂಡರಲ್ಲಿ ಲೈಸೆನ್ಸ್ ತಗೊಂಡು ಈ ಅಪ್ಲಿಕೇಶನ್ಗಳು ನಾವು ಉಪಯೋಗಿಸೋದಕ್ಕೆ ಶುರು ಮಾಡ್ತಾ ಇದೀವಿ? ಯಾಕೆಂತಂದ್ರೆ ಇದು ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಈಗ ಇದ್ರ ಬಗ್ಗೆ ಗೂಗಲ್ ಆಲ್ರೆಡಿ ಮಾತಾಡಿದೆ. ಕಳೆದ 10 ದಿನಗಳ ಕೆಳಗೆ ಇದು ಒಂದು ಗೂಗಲ್ ಕಂಪನಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ರೀತಿಯಾದಂತಹ ಅಪ್ಲಿಕೇಶನ್ಗಳ ಕೇಸ್ಗಳನ್ನು ನಾವು ಭಾರತದಲ್ಲಿ ಜಾಸ್ತಿಯಾಗಿ ನೋಡ್ತಾ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ಈ ತರದ ಆ್ಯಪ್ಗಳು ಅಂದ್ರೆ ಲೋನ್ ಕೊಡುವಂತಹ ಯಾವುದೇ ಅಪ್ಲಿಕೇಶನ್ಗಳನ್ನ ನಾವು ನಮ್ಮ ಪ್ಲೇಸ್ಟೋರ್ ಅಲ್ಲಿ ಲೋಡ್ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತಂದ್ರೆ ಅದು RBI ಅಡಿಯಲ್ಲಿ ಲೈಸೆನ್ಸ್ ಪಡೆದಿರುವಂತಹ ಲೋನ್ ಆ್ಯಪ್ಗಳಾಗಿದ್ರೆ ಮಾತ್ರ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದರೆ ಅದಿನ್ನು ಜಾರಿಗೆ ಬರೋದರಲ್ಲಿ ಇದೆ, ಇನ್ನು ಜಾರಿಗೆ ಬಂದಿಲ್ಲ ಅದು. ಸೊ ಇದರ ಮಧ್ಯದಲ್ಲಿ ಡೆವಲಪ್ ಆಗುವಂತಹ ಅಪ್ಲಿಕೇಶನ್ಗಳು ಯಾವುದೇ ಆಗಿರಬಹುದು, ಅದು ಲೋನ್ ಆ್ಯಪ್ ಒಂದೇ ಅಲ್ಲ. ಲೋನ್ ಆ್ಯಪ್ನಲ್ಲಿ ಮಾತ್ರ ಮಾಲ್ವೇರ್ ಇರುತ್ತೆ, ಲೋನ್ ಆ್ಯಪ್ನಲ್ಲಿ ಮಾತ್ರ ವೈರಸ್ ಇರುತ್ತೆ ಅಂತಲ್ಲ. ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ಗಳನ್ನ ನಾವು ಲೋಡ್ ಮಾಡ್ಕೊಂಡ್ರು ಆ ಡಿಸ್ಕ್ಲೈಮರ್ ಅಲ್ಲಿ ನಾವು ಕ್ಯಾಮ್ರಾ ಆಕ್ಸೆಸ್ ತಗೊಳ್ತೀವಿ, ಕಾಂಟ್ಯಾಕ್ಟ್ ಆಕ್ಸೆಸ್ ತಗೊಳ್ತೀವಿ ಅಂತ ಇಲ್ಲದೆ ಇದ್ರೂ ಅದು ಬ್ಯಾಕ್ ಎಂಡ್ ಅಲ್ಲಿ ಆಕ್ಸೆಸ್ ತಗೊಂಡ್ರೆ ನಮಗೆ ಎಷ್ಟು ಗೊತ್ತಾಗತ್ತೆ? ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಎಷ್ಟು ಗೊತ್ತಾಗತ್ತೆ? ಇದು ದೊಡ್ಡ ಪ್ರಶ್ನೆ ಆಗಿ ಉಳಿದ್ಬಿಡತ್ತೆ. ಯಾಕೆಂತಂದ್ರೆ ಒಂದು ಮಾಲ್ವೇರ್ ಅಂದಾಗ ಅದು ಸಾಮಾನ್ಯ ಜನಕ್ಕೆ ಗೊತ್ತಾಗೋ ಹಾಗೆ ಕಾಂಟ್ಯಾಕ್ಟ್ ಅನ್ನ ತಗೊಳ್ಳೋದಿಲ್ಲ ಅಥವಾ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅನ್ನ ತಗೊಂಡು ಅದು ಸರ್ವರಿಗೆ ಕಳಿಸೋದಿಲ್ಲ. ಅದು ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡತ್ತೆ, ಬ್ಯಾಕ್ ಡೋರ್ ಎಂಟ್ರಿ ಕೊಡತ್ತೆ. ಇದು ಟೆಕ್ನಿಕಲ್ ಆಗಿ ಹೇಳಬೇಕು ಅಂತಂದ್ರೆ ಹೌ ಸೆಕ್ಯೂರ್ಡ್ ಆ್ಯಪ್ ಈಸ್ ಅಂತ. ಸೊ ಇದಕ್ಕೊಂದಿಷ್ಟು ರೆಗ್ಯುಲೇಷನ್ಸ್ ಗಳನ್ನ ತರಬೇಕು ಅನ್ನೋದ್ರೆ ಸರಿ ಆಗತ್ತೆ, ಇಲ್ಲದೆ ಇದ್ರೆ ಆಗಲ್ಲ ಅಂತ ಕಾಣಿಸುತ್ತೆ. ಎಸ್ ಅನಂತ್ ಪ್ರಭು ಅವರೇ, ಇವ್ರ ಲಾಸ್ಟ್ ವರ್ಡ್ ತುಂಬಾ ಶಾರ್ಟ್ ಆಗಿ ಹೇಳೋದು, ಒಂಚೂರು ಹೇಳ್ಬಿಡಿ ಸರ್ ತುಂಬಾ ಬೇಗ. ಸೊ ಫಸ್ಟ್ ಆಫ್ ಆಲ್, ಈ ತರ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ದ ಕ್ಯೂರ್, ನಂಬರ್ ಒನ್. ನಂಬರ್ ಟೂ, ಈ ಟೈಪ್ ಲೋನ್ ಶಾರ್ಕಿಂಗ್ ಕ್ರೈಮ್ಸ್ಗೆ, ಸೈಬರ್ ಲೋನ್ ಶಾರ್ಕಿಂಗ್ಗೆ ದೇರ್ ಆರ್ ಲಾಸ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಆ್ಯಪ್ ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಇಫ್ ದೇ ಹ್ಯಾವ್ ಟು ಡಿಸ್ಬರ್ಸ್ ದ ಲೋನ್, ಆ ತರ ಆ್ಯಪ್ಗಳು NBFC ಎಫಿಲಿಯೇಟೆಡ್ ಆಗಿರಲೇಬೇಕು. ಎಲ್ಲಿಯಾದ್ರೂ ಅದು ಇರದಿದ್ರೆ, ಎಸ್ಪೆಷಲಿ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಕರ್ನಾಟಕ ಮನಿ ಲೆಂಡರ್ಸ್ ಆಕ್ಟ್ 1961 ಅದಕ್ಕೆ ಲಾಗು ಆಗುತ್ತೆ. ಆಲ್ಸೋ ಬಿಕಾಸ್ ದೇ ಆರ್ ಟೇಕಿಂಗ್ ಯುವರ್ ಪರ್ಸನಲ್ ಸೆನ್ಸಿಟಿವ್ ಡೇಟಾ, ಸೈಬರ್ ಲಾದಲ್ಲಿ ಸೆಕ್ಷನ್ 66C ಕೂಡ ಲಾಗು ಆಗುತ್ತೆ. ಅಂಡ್ ಆಲ್ಸೋ ದೇರ್ ಆರ್ ಅದರ್ IPC ಸೆಕ್ಷನ್ಸ್, 500 ಇರ್ಬೋದು, 509 ಮತ್ತೆ 506, 500, ಸೊ ಲಾಟ್ ಆಫ್ ಸೆಕ್ಷನ್ಸ್ ಆರ್ ದೇರ್. ಸೊ ಇದಕ್ಕೆ ಸೊಲ್ಯೂಷನ್ ಇಲ್ಲ ಅಂತಲ್ಲ, ದೇರ್ ಈಸ್ ಅ ಸೊಲ್ಯೂಷನ್ ಫಾರ್ ದಿಸ್. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಈ ನೇಮ್ ಅಂಡ್ ಶೇಮ್ ಇಂದ ದೇರ್ ಇಸ್ ಅ ಸೇಯಿಂಗ್, ವೆನ್ ಇಟ್ ಕಮ್ಸ್ ಟು ನಿಮ್ಮ ಮರ್ಯಾದೆದ ಪ್ರಶ್ನೆ ಬಂದಾಗ ಅದು ಹಕ್ಕಿ ತರ ಅಂತೆ, ಒನ್ಸ್ ದಟ್ ಬರ್ಡ್ ಫ್ಲೈಸ್ ಅದು ಹಿಂದೆ ಬರಲ್ಲ. ಸೊ ಹಾಗಿರುವಾಗ ಒಂದು ಸರ್ತಿ ಮರ್ಯಾದೆ ಹೋದ್ರೆ, ಬಿಕಾಸ್ ಅವ್ರು ನಿಮ್ಮ ಫೋಟೋ ಮಾರ್ಫ್ ಮಾಡ್ತಾರೆ, ಡೀಪ್ ಫೇಕ್ಸ್ ವಿಡಿಯೋ ಕ್ರಿಯೇಟ್ ಮಾಡ್ತಾರೆ, ಈಗ ಒಂದು ಹೊಸ ಟೆಕ್ನಾಲಜಿ, ನಿಮ್ದೊಂದು ಫೋಟೋ ಸಿಕ್ಕಿದ್ರೆ ಸಾಕು, ಆ ಫೋಟೋದಿಂದ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ತಾರೆ, ಅದನ್ನು ಒಂದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಕಳಿಸಿದ್ರೆ ನೇಮ್ ಅಂಡ್ ಶೇಮ್. ಸೊ ದಟ್ ಈಸ್ ದ ರೀಸನ್. ವೆರಿ ಗುಡ್ ಪಾಯಿಂಟ್. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಲಾಸ್ಟ್ ವರ್ಡ್ ಅಲ್ಲಿ ನಾನು ಹೇಳಬೇಕಂತ ಹೇಳಿದ್ರೆ, ಈ ತರ ಒಂದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿದ್ರು.
ಸೊ ನಾವು ಅದು ಹುಷಾರಾಗಿರ್ಬೇಕು. ಬಟ್ ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಈ ಥರ ಕಂಪ್ಲೇಂಟ್ ಬಂದಾಗ ಆ್ಯಕ್ಷನ್ನ ತೊಗೊಂಡ್ರೆ ಅದು ಸಮಾಜಕ್ಕೆ ಒಂದು ಮಾದರಿ ಆಗುತ್ತೆ. ಇವಾಗ ನಾವು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಇಬ್ಬರು ಸ್ಟೂಡೆಂಟ್ಸ್ಗಳದ್ದು ಕಂಪ್ಲೇಂಟ್ ಕೊಟ್ಟು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನ್ಯಾಷನಲ್ ಸೈಬರ್ ಕ್ರೈಮಲ್ಲಿ ರಿಜಿಸ್ಟರ್ ಮಾಡಿ ಲೋಕಲ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ಕಂಪ್ಲೇಂಟ್ ಕೊಟ್ಟು 10-12 ಫೋನ್ ನಂಬರ್ಸ್ನ ನಾವು ಕೊಟ್ಟಿದ್ದೇವೆ. ಆ ಫೋನ್ ನಂಬರ್ಸ್ನ ಈಗ ಫೋನ್ ಮಾಡಿ ಇದು ಮಾಡಿದ್ರೆ ಆ ಫೋನ್ ನಂಬರ್ಸ್ ಎಲ್ಲಿಂದ ಬರ್ತಾ ಇದೆ, ಕಾಲ್ ಸೆಂಟರ್ ಎಲ್ಲಿದೆ, ಅದು ಹುಡುಕ್ಬೋದು, GPS ಎನೇಬಲ್ ಮಾಡಿ, ಇಚ್ಛಾಶಕ್ತಿ ಇಲ್ಲ. ಸೊ ಈ ಒಂದು ಇದು ಕಾನೂನಿದೆ, IPC ಸೆಕ್ಷನ್ಸ್ಗಳ ಬಗ್ಗೆ ಹೇಳಿದ್ರು ಸರ್. ಆದ್ರೆ ಆ IPC ಸೆಕ್ಷನ್ ನ ಇಂಪ್ಲಿಮೆಂಟ್ ಮಾಡುವಂತ ಒಂದು ಮನಸ್ಥಿತಿ ನಮ್ಮ ದೇಶದ ಪೊಲೀಸ್ ಡಿಪಾರ್ಟ್ಮೆಂಟ್ ಸೈಬರ್ ಕ್ರೈಮ್ ನವರಿಗೆ ಬಂದ್ರೆ ಈ ಸೊಲ್ಯೂಷನ್ಗೆ ಒಂದು ಸರಿಯಾಗಿ ಲಾಸ್ಟ್ ವರ್ಡ್ ಒಂದೇ ಲೈನ್. ಸದ್ಯಕ್ಕೆ ಆಕ್ಷನ್ ಹೆಂಗೂ ಇಲ್ಲ, ಹಂಗಾಗಿ ಅವೇರ್ನೆಸ್ ಮಾದರಿ. ಹಂಗಾಗಿ ನಾವು ಈ ಚಾನಲ್ ಮೂಲಕ ನಾವು ಹೇಳಿರೋ ಜನ ನೆಕ್ಸ್ಟ್ ಅಟ್ಲೀಸ್ಟ್ ನೆಕ್ಸ್ಟ್ ಬರೋರು ಲೋನ್ ಅಪ್ಲೈ ಮಾಡಿದೆ ಈ ಮೂಲಕ ಸರಿಯಾದಂತ ದಾರಿಯಲ್ಲಿ ತಗೊಳ್ಳಿ. ಲೋನ್ ಇಲ್ಲದೆ ಜೀವನ ನಡೆಸಕ್ಕೆ ದೇಶದಲ್ಲಿ ಆಗೋದಿಲ್ಲ. ಮಿಡಲ್ ಕ್ಲಾಸ್ ನಮ್ಮಂತವ್ರು ಜೊತೆಗೆ ಇನ್ನು ಬಡವರಿಗೆ ಇಲ್ವೇ ಇಲ್ಲ, ಸಾಧ್ಯನೇ ಇಲ್ಲ. ಬಟ್ ತಗೊಳ್ಳುವಂತ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ತಗೊಳ್ಳಿ ಅನ್ನೋದಷ್ಟೇ ನಮ್ಮ ಕಳಕಳಿ. ಬಟ್ ಪೊಲೀಸರು ಫೋನ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ, ಅವಾಯ್ಡ್ ಮಾಡ್ಕೊಳ್ಳಿ, ಇವನ್ ಹೇಳೋದನ್ನ ಬಿಟ್ಟು ನಿಮ್ ಕೆಲಸ ನೀವು ಮಾಡಿ ಸರಿಯಾಗಿ.